ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 53. ಯಾರಾದರೂ ನಮಗಾಗಿ ಪೂರೈಸಲ್ಪಟ್ಟ ಪಾಪ ನಿವೃತ್ತಿಯ ವೇದಾಂತವನ್ನು ಮೊದಲಿಗೆ ಎಷ್ಟೇ ಅಸಮರ್ಪಕವಾಗಿ ಅರ್ಥ ಮಾಡಿಕೊಂಡಾಗಿಯೂ ಅವರು ಕಡೆ ಪಕ್ಷ ತಾವು ಸಹ ಪಾಪಿಗಳು ಮತ್ತು ಇತರರಂತೆ ಸ್ವಾಭಾವಿಕವಾಗಿ ದೈವ ಕೋಪಕ್ಕೆ ಗುರಿಯಾದ ಮಕ್ಕಳು ಎಂಬುದನ್ನು ಗ್ರಹಿಸಬೇಕು. ಕ್ರಿಸ್ತನ ತ್ಯಾಗವು ನೈತಿಕತೆಯುಳ್ಳದ್ದು ಮತ್ತು ದೇವರು ಇದನ್ನು ನಮಗಾಗಿ ಒದಗಿಸಿದನು ಮತ್ತು ನಮ್ಮ ಪರವಾಗಿ ಅಂಗೀಕರಿಸಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗುವಂತೆ ಆತನ ವಿಧೇಯತೆಯ ಮೂಲಕ ತಂದೆಯು ನಮ್ಮನ್ನು ಒಪ್ಪಿಕೊಳ್ಳುವಂತೆ ನಮ್ಮ ಪಾಪಗಳು ಆತನ ಮೇಲೆ ಹಾಕಿದಂತೆ ಹಾಗೂ ಆತನು ಅದನ್ನು ಹೊತ್ತಂತೆ ಮತ್ತು ಆತನ ನೀತಿ ಮತ್ತು ಅರ್ಹತೆಗಳು ನೈತಿಕತೆಯ ನಿಲುವಂಗಿಯೋಪಾದಿಯಲ್ಲಿ ನಮಗೆ ಅನ್ವಯಿಸುವ ಹಾಗೆ ಎಣಿಕೆಯಾದವು. ನಾವು ಜ್ಞಾನದ ಮೇರೆಗೆ ಕಾರ್ಯವೆಸಗುವ ಮುನ್ನ ಕ್ರಿಸ್ತನು ಈ ರೀತಿಯಾಗಿ ನಮಗೆ ಜ್ಞಾನವಾಗಿ ಮಾಡಲ್ಪಟ್ಟನೆಂಬುದನ್ನು ನಾವು ನೋಡಬೇಕು ಮತ್ತು ಆತನ ಅರ್ಹತೆಯನ್ನು ಹೃತ್ಪೂರ್ವಕವಾಗಿ ಅಂಗೀಕರಿಸಿ ಕರ್ತನ ಮುಂದೆ ಪ್ರತಿಪಾದಿಸಲ್ಪಡಬೇಕು, ಶುದ್ಧೀಕರಿಸಲ್ಪಡಬೇಕು ಮತ್ತು ಅದರಿಂದ ಬಿಡುಗಡೆ ಮತ್ತು ಮಹಿಮೆಯನ್ನು ಹೊಂದಿಕೊಳ್ಳಬೇಕು. ಆದರೆ ಮುಂದಿನ ಹೆಜ್ಜೆ ಇಟ್ಟಾಗ ಕ್ರಿಸ್ತನು ನಮ್ಮ ಜ್ಞಾನವಾಗಿರುವುದು ಸ್ಥಗಿತಗೊಳ್ಳುವುದಿಲ್ಲ, ಆದರೆ ಆತನು ನಮ್ಮ ನೀತಿ ನಿರ್ಣಾಯಕನಾಗುತ್ತಾನೆ. ನಮಗೆ ಆತನು ನಮ್ಮ ಜ್ಞಾನವಾಗಿ ನಮ್ಮ ವಿವೇಕಪೂರ್ಣ ಸಲಹೆಗಾರನಾಗಿ ನಮಗೆ ಇನ್ನೂ ಬೇಕಾಗುವನು. ಆತನ ಮಾರ್ಗದರ್ಶನದಲ್ಲಿ ನಾವು ಸಂಪೂರ್ಣ ಸಮರ್ಪಣೆಯನ್ನು ಮಾಡಿಕೊಳ್ಳುವ ಜ್ಞಾನವನ್ನು ಮತ್ತು ಅದನ್ನು ಪವಿತ್ರ ಜೀವನದ ಮೂಲಕ ಅನುಸರಿಸುವ ಮತ್ತು ತಂದೆಯ ಚಿತ್ತವನ್ನು ನೆರವೇರಿಸುವ ವಿವೇಕವನ್ನು ಕಂಡುಕೊಳ್ಳಬೇಕು. ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ವಿವೇಕವು ಪ್ರಧಾನ ಸಂಗತಿಯಾಗಿದೆ. ನಮ್ಮ ಸಮರ್ಪಿತ ಅಥವಾ ಪರಿಶುದ್ಧ ಜೀವನ ಪರ್ಯಂತ ನಾವು ಪರಲೋಕಕ್ಕೆ ಮಾಡುವ ನಮ್ಮ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಮಗೆ ಮೇಲಿನಿಂದ ಬರುವ ಜ್ಞಾನವೂ ಬೇಕು. ಇದನ್ನು ಅಪೊಸ್ತಲನು ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವು ಕಪಟವೂ ಇಲ್ಲ. ಯಾಕೋಬ 3:17. ಈ ಲೋಕದ ಜ್ಞಾನವು ಸ್ವಾರ್ಥ, ಸ್ವೇಚ್ಛೆ, ಸ್ವಯಂ ಪರಿಗಣನೆ, ಸ್ವಯಂ ನೀತಿ ಮತ್ತು ಸ್ವಯಂ ತೃಪ್ತಿ ಇವುಗಳ ಪಥದಲ್ಲಿ ತನ್ನ ಕಾರ್ಯವೇ ಸಿಗುತ್ತದೆ. ಈ ವಿಚಾರಗಳನ್ನು ಅಪೊಸ್ತಲನು ನಿರ್ದೇಶಿಸುವಂತೆ ಕಹಿ ಮತ್ಸರ ಮತ್ತು ಕಲಹಗಳಿಗೆ ಕಾರಣವಾಗುತ್ತದೆ. ಯಾಕೆಂದರೆ ಈ ಜ್ಞಾನವು ಮೇಲಿಂದ ಬಂದದ್ದಾಗಿರದೆ ಈ ಲೋಕದ ಸ್ವೇಚ್ಛಾ ಪ್ರವೃತ್ತಿ ಮತ್ತು ಪೈಶಾಚಿಕತೆಯಿಂದ ಕೂಡಿರುತ್ತದೆ. ಆದರೆ ಪರಲೋಕದಿಂದ ಬಂದ ಜ್ಞಾನವು ಇದಕ್ಕೆ ವ್ಯತಿರಿಕ್ತವಾಗಿ ದೇವರ ಸ್ವಭಾವವಾದ ಪ್ರೀತಿಯೊಂದಿಗೆ ಸಾಮರಸ್ಯವುಳ್ಳದ್ದು. ಅದು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಒಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡೆದಿದೆ, ಸತ್ಯಕ್ಕೆ ಜಯವಾಗುವುದರಲ್ಲಿ ಸಂತೋಷ ಪಡುತ್ತದೆ. 1 ಕೊರಿಂಥ 13:4-6. ಈ ಜ್ಞಾನವನ್ನು ಕಾರ್ಯಗತಗೊಳಿಸುವುದರಲ್ಲಿ ಸಹ ಒಂದು ಕ್ರಮವಿದೆ. ಈ ಸಮಯದಲ್ಲಿ ಇದು ಅಪೊಸ್ತಲನಾದ ಯಾಕೋಬನ ಮೇಲೆ ಹೇಳಿದ ಎಲ್ಲ ಷರತ್ತುಗಳನ್ನು ಎತ್ತಿ ಹಿಡಿಯುವುದಾಗಿದ್ದರೂ ಇದು ಪ್ರತಿಯೊಂದಕ್ಕೂ ನೀಡುವ ಶ್ರೇಯಾಂಕದಲ್ಲಿ ವ್ಯತ್ಯಾಸವಿದೆ. ಮೇಲಿನಿಂದ ಬರುವ ಜ್ಞಾನದ ಚೈತನ್ಯವು ಶಾಂತಿಶೀಲವಾಗಿದ್ದು ಅದು ಶಾಂತಿಯನ್ನು ಬಯಸುವುದಲ್ಲದೆ ಅದನ್ನು ಉತ್ತೇಜಿಸಲು ಬಯಸುತ್ತದೆ. ಹೀಗಿದ್ದರೂ ಇದು ಶಾಂತಿಗೆ ಮೊದಲು ಆದ್ಯತೆ ನೀಡದೆ ಶುದ್ಧತೆಗೆ ನೀಡುವುದಾಗಿದೆ. ಮೊದಲಿಗೆ ಶುದ್ಧತೆ, ನಂತರ ಶಾಂತಿಶೀಲನೆ. ಈ ಲೋಕದ ಜ್ಞಾನವು ಯಾವ ಬೆಲೆ ತೆತ್ತಾದರೂ ಶಾಂತಿ ಎಂಬ ಸಲಹೆಯನ್ನು ನೀಡುವುದಲ್ಲದೆ ಆ ಸ್ವಾರ್ಥ ಶಾಂತಿಯನ್ನು ಉತ್ತೇಜಿಸುವಂತೆ ಆತ್ಮಸಾಕ್ಷಿಯನ್ನು ಬಲವಂತ ಮಾಡುತ್ತದೆ. ಶುದ್ಧವಾದ ಜ್ಞಾನವು ಸರಳವಾದದ್ದು, ಕುತಂತ್ರವಿಲ್ಲದ್ದು, ಗೌರವಾನ್ವಿತವಾದದ್ದು ಮತ್ತು ಮುಕ್ತವಾದದ್ದು. ಅದು ಬೆಳಕನ್ನು ಪ್ರೀತಿಸುತ್ತದೆ. ಅದು ಕತ್ತಲೆಗೆ ಪಾಪಕ್ಕೆ ಸಂಬಂಧಿಸಿಲ್ಲ ಅಥವಾ ಅಡಗಿಸಬೇಕಾದ ಯಾವುದನ್ನು ಅದು ಉಪಕರಿಸುವುದಿಲ್ಲ. ಅದನ್ನು ಅಡಗಿಸಿಟ್ಟ ಕೆಲಸಗಳನ್ನು ಪಾಪದ ಕಾರ್ಯಗಳೆಂದು ಗ್ರಹಿಸುತ್ತದೆ. ಗುಪ್ತವಾದ ಸಂಗತಿಗಳು ಕೆಡುಕನ ಸಂಗತಿಗಳಾಗಿವೆ. ಅದು ಎಲ್ಲಿವರೆಗೆ ಪ್ರಾಮಾಣಿಕತೆ ಮತ್ತು ಶುದ್ಧತೆಯೊಂದಿಗೆ ಏಕರೂಪವಾಗಿರುತ್ತದೆಯೋ ಅಲ್ಲಿವರೆಗೂ ಶಾಂತಿಶೀಲವೆನಿಸುತ್ತದೆ. ಅದು ಶಾಂತಿ, ಸಾಮರಸ್ಯ ಮತ್ತು ಅನ್ಯೋನ್ಯತೆಯನ್ನು ಅಪೇಕ್ಷಿಸುತ್ತದೆ. ಆದರೆ ಶಾಂತಿಯ ಮೊದಲನೆಯದಲ್ಲವಾದ್ದರಿಂದ ಅದು ಕೇವಲ ನೈತಿಕವಾಗಿ ಶಾಂತಿಯೊಂದಿಗಿರುತ್ತದೆ ಮತ್ತು ಪ್ರಾಮಾಣಿಕವಾದ, ಶುದ್ಧವಾದ ಮತ್ತು ಒಳ್ಳೆಯ ಸಂಗತಿಗಳೊಂದಿಗೆ ಸಾಮರಸ್ಯದಿಂದಿರುತ್ತದೆ. ಈ ಪರಲೋಕದ ಜ್ಞಾನವು ಕೋಮಲವಾದದ್ದು. ಅದರ ಯೋಜನೆ ಮತ್ತು ಪದ್ಧತಿಗಳು ಒರಟು ಮತ್ತು ಕಠೋರವಲ್ಲವಾದರೂ ಅದರ ಕೋಮಲತೆ, ಶುದ್ಧತೆ ಮತ್ತು ಶಾಂತಿಶೀಲತೆಗಳನ್ನು ಅನುಸರಿಸುತ್ತದೆ. ಅದನ್ನು ಹೊಂದಿರುವವರು ಪ್ರಾಥಮಿಕವಾಗಿ ಕೋಮಲರು, ನಂತರ ಶುದ್ಧರು ಮತ್ತು ಶಾಂತಿಶೀಲರು ಆಗಿರದೆ ಪ್ರಥಮವಾಗಿ ಶುದ್ಧರು, ಸತ್ಯದೊಂದಿಗೆ ಪವಿತ್ರಗೊಂಡವರು ಆಗಿದ್ದಾರೆ. ಅವರು ಶಾಂತಿಯನ್ನು ಬಯಸುವವರಾಗಿಯೇ ಅದನ್ನು ಉತ್ತೇಜಿಸುವಲ್ಲಿ ಒಲವು ತೋರುವವರು ಆಗಿದ್ದಾರೆ. ಆದ್ದರಿಂದ ಅವರು ಶಾಂತರು, ವಿನಂತಿಸಿಕೊಳ್ಳಲು ಸುಲಭವಾದರೂ ಆಗಿದ್ದಾರೆ. ಆದರೆ ಅವರು ಶುದ್ಧತೆಯೊಂದಿಗೆ, ಶಾಂತಿಯೊಂದಿಗೆ ಮತ್ತು ಸೌಮ್ಯದೊಂದಿಗೆ ಸಾಮರಸ್ಯದಿಂದ ಮಾತ್ರವೇ ಹೊಂದಿಸಿಕೊಳ್ಳಬಲ್ಲವರಾಗಿದ್ದಾರೆ. ಅವರನ್ನು ಯಾವುದೇ ಕೆಟ್ಟ ಕಾರ್ಯಗಳಿಗಾಗಿ ಹೊಂದಿಸಿಕೊಳ್ಳುವುದು ಸುಲಭವಲ್ಲ, ಯಾಕೆಂದರೆ ಪರಲೋಕ ಜ್ಞಾನವು ಅಂತಹ ಕ್ರಮವನ್ನು ನಿಷೇಧಿಸುತ್ತದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.